రస్ వాసువా వర్ణాం విహితాని స్వభావమనుసృత్యి విహిర్మాణి గీతాచార్యమం భజే ಬ್ರಾಹ್ಮಣಾದಿ ವರ್ಣದವರಿಗೆ ಅವರವರ ಗುಣ ಸ್ವಭಾವಕ್ಕನುಗುಣವಾಗಿ ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ವಿಧಿಸಿದೆ ಜೂನ್ ಐದು ನೂರ ಐವತ್ತೇಳನೇ ಸಂದೇಶ ವರ್ಣಗಳಿಗೆ ಸ್ವಭಾವವಿದು ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಹಿ ಗುಣೈಹಿ ಭಗವದ್ಗೀತಾ ಹದಿನೆಂಟು ನಲವತ್ತೊಂದು ಎಲೆ ಪರಂತಪನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೂ ಮತ್ತು ಶೂದ್ರರಿಗೂ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ಗುಣಗಳಿಗೆ ತಕ್ಕಂತೆ ಕರ್ಮಗಳು ಭಿನ್ನ ಭಿನ್ನವಾಗಿರುತ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂಬ ಮನುಷ್ಯರನ್ನು ನಾಲ್ಕು ವರ್ಣ ಗುಂಪಾಗಿ ವಿಂಗಡಿಸಲಾಗಿದೆ ಇಲ್ಲಿ ಒಬ್ಬನು ಹೆಚ್ಚೆಂದಾಗಲಿ ಮತ್ತೊಬ್ಬನು ಎಂದಾಗಲಿ ಎಣಿಸಬಾರದು ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ಒಬ್ಬೊಬ್ಬರಿಗೂ ಒಂದೊಂದು ಕರ್ತವ್ಯ ಸ್ಥಾನ ಮಾನ ಹಾಗೂ ಜವಾಬ್ದಾರಿ ಇರುತ್ತವೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಮನ್ವಯ ಭಾವದಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಅಂತ ಸಮಾಜವು ಆರೋಗ್ಯವಾಗಿರುತ್ತದೆ ಅಂತಹ ಸಮಾಜದಲ್ಲಿ ಯಾವಾಗಲೂ ಶಾಂತಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಂತೋಷಗಳು ನೆಲೆಸಿರುತ್ತವೆ ಈ ನಾಲ್ಕು ವರ್ಣಗಳ ಮನುಷ್ಯರಲ್ಲಿ ಸ್ವಾಭಾವಿಕವಾಗಿಯೇ ಕೆಲವು ಸಾಮರ್ಥ್ಯಗಳು ಇರುತ್ತವೆ ದೇಹದ ಸಾಮರ್ಥ್ಯ ಇಂದ್ರಿಯಗಳ ಪಟುತ್ವ ಮಾನಸಿಕ ಸ್ಥಿತಿ ಬೌದ್ಧಿಕವಾದ ಕ್ರಮ ಇವುಗಳನ್ನೆಲ್ಲ ಅನುಸರಿಸಿ ಇವರಿವರಿಗೆ ಭಿನ್ನ ಭಿನ್ನವಾದ ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ವಿಧಿಸಿರುತ್ತಾರೆ ಅದರಂತೆಯೇ ಎಲ್ಲರೂ ಹೊಂದಿಕೊಂಡು ನಡೆಯುವುದರಿಂದ ಜಗತ್ತಿನಲ್ಲಿ ಶಾಂತಿಯೂ ಆನಂದವೂ ಪರಸ್ಪರ ಪ್ರೀತಿಯೂ ನೆಲೆಸುತ್ತವೆ ಓಂ ತತ್ಸ ಶ್ರೀ ಕೃಷ್ಣಾರ್ಪಣ ಮಸ್ತು ॐ शान्तिः 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 ॐ वेदान्तसंवत्सरा ॐ सदा जागृताय वेदान्तभास्कराय नमः आत्माज्ञेय सदा धीरैः तत्वा निद्रां भयप्रदाम् ಭಾಸ್ಕರಃ ಧೀರರು ಸದ್ಗುರು ವಾಕ್ಯವನ್ನು ಶ್ರವಣ ಮಾಡಿ ಭಯಂಕರವಾದ ಅಜ್ಞಾನ ನಿದ್ರೆಯಿಂದ ಎಚ್ಚೆದ್ದು ಆತ್ಮನನ್ನು ತಿಳಿಯಬೇಕು ಜೂನ್ ಐದು ನೂರ ಐವತ್ತೇಳನೇ ಸಂದೇಶ ಜ್ಞಾನ ಪ್ರಾಪ್ತಿಗೆ ನಾಲ್ಕು ಮೆಟ್ಟಿಲುಗಳು ಉತ್ತಿಷ್ಟತ ಜಾಗೃತ ಪ್ರಾಪ್ಯ ವರ ಕಾಟಕೋಪನಿಷತ್ ಒಂದು ಮೂರು ಹದಿನಾಲ್ಕು ಏಳಿರಿ ಎಚ್ಚರಗೊಳ್ಳಿರಿ ಶ್ರೇಷ್ಠ ಸದ್ಗುರುಗಳನ್ನು ಆಶ್ರಯಿಸಿರಿ ಅವರಿಂದ ಆತ್ಮನನ್ನು ಅರಿತುಕೊಳ್ಳಿರಿ ಈ ಮಂತ್ರದಲ್ಲಿ ಬ್ರಹ್ಮವಿದ್ಯಾಚಾರ್ಯನೂ ಬ್ರಹ್ಮನಿಷ್ಠನೂ ಆಗಿರುವ ಮೃತ್ಯುದೇವತೆಯು ಸಕಲ ಜಿಜ್ಞಾಸು ಮುಮುಕ್ಷುಗಳಿಗೂ ಜ್ಞಾನಪ್ರಾಪ್ತಿಗೆ ನಾಲ್ಕು ಸಂದೇಶಗಳನ್ನು ತಿಳಿಸಿರುತ್ತಾನೆ ಅವು ಯಾವುದೆಂದರೆ ಉತ್ತಿಷ್ಠತ ಏಳಿರಿ ಆತ್ಮಜ್ಞಾನವನ್ನು ಪಡೆಯುವ ಸಂಕಲ್ಪವನ್ನು ಮಾಡಿರಿ ಅನಾದಿಯಾದ ಅವಿದ್ಯಾ ನಿದ್ರೆಯಲ್ಲಿಯೇ ಮುಳುಗಬೇಡಿರಿ ಆತ್ಮನನ್ನು ಅರಿಯುವ ಪ್ರಯತ್ನವನ್ನು ಮಾಡಿರಿ ಜಾಗ್ರತ ಎಚ್ಚರಗೊಳ್ಳಿರಿ ಸರ್ವಾನರ್ಥಗಳಿಗೂ ಬೀಜವಾಗಿರುವ ಎಂಬ ನಿದ್ರೆಯಿಂದ ಮೇಲಕ್ಕೆ ಏಳಿರಿ ಅಜ್ಞಾನಾಂಧಕಾರವೆಂಬ ಅಸುರನನ್ನು ಸಂಹಾರ ಮಾಡಿರಿ ಜ್ಞಾನವನ್ನು ಮಾಡಿಕೊಳ್ಳಿರಿ ವರಾನ್ ಪ್ರಾಪ್ಯ ಬ್ರಹ್ಮನಿಷ್ಠರಾದ ಸಂಪ್ರದಾಯವನ್ನು ಬಲ್ಲ ಸದ್ಗುರುಗಳ ಸಮೀಪಕ್ಕೆ ಹೋಗಿ ಅವರ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತಾ ಅವರ ಉಪದೇಶವನ್ನು ಶ್ರವಣ ಮಾಡುತ್ತಾ ಇರಿ ನಿಬೋಧತ ಗುರುಗಳಿಂದ ಆತ್ಮ ಸ್ವರೂಪವನ್ನು ಅರಿತು ಮುಕ್ತರಾಗಿರಿ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದೋಲ್ ಈಸ್ ರೀಚ್ಡ್ ಎಂದು ಸ್ವಾಮಿ ವಿವೇಕಾನಂದರು ಇದನ್ನೇ ಸಾರಿದ್ದಾರಲ್ಲವೇ ಓಂ ಶಾಂತಿ ಶಾಂತಿ ಶಾಂತಿ

ಪರಮಾತ್ಮ ಭಾವಂ ದೇವಾದಯೋ ಅಪ್ಯಸುರಾಹ ಈಶಾವಾಸ್ಯ ಭಾಷ್ಯ ಮೂರು ಅದ್ವಯನಾದ ಪರಮನಾದ ಆತ್ಮನ ಸ್ವರೂಪದ ದೃಷ್ಟಿಯಿಂದ ದೇವತೆಗಳೂ ಅಸುರರೇ ನಾವು ಬುದ್ಧಿ ಪ್ರಾಣಿಗಳನ್ನು ಸಾಮಾನ್ಯವಾಗಿ ಸುರರು ಮಾನವರು ಮತ್ತು ಅಸುರರು ಎಂದು ಮೂರು ಭಾಗವನ್ನಾಗಿ ವಿಂಗಡಿಸುತ್ತೇವೆ ಅಸುರರನ್ನು ಅಧುಮರೆಂದು ಮಾನವರನ್ನು ಉತ್ತಮರೆಂದು ಸುರರೆಂಬ ದೇವತೆಗಳನ್ನು ಅತ್ಯಂತ ಶ್ರೇಷ್ಠರೆಂದೂ ಭಾವಿಸುತ್ತೇವೆ ಇದು ಪುರಾಣಗಳ ಪ್ರಕಾರ ನಮಗೆ ದೊರಕುವ ದೃಷ್ಟಿ ಲೌಕಿಕರೆಲ್ಲರೂ ಇದನ್ನು ಒಪ್ಪುತ್ತಾರೆ ಆದರೆ ವೇದಾಂತದ ಬ್ರಹ್ಮಾತ್ಮ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ದೇವತೆಗಳೂ ಅಸುರರೇ ಅಸುಶು ರಮಂತೆ ಇತಿ ಅಸುರಾಹ ಎಂದರೆ ದೇಹಾದಿ ಭೋಗಗಳಲ್ಲಿ ಇಂದ್ರಿಯ ಭೋಗಗಳಲ್ಲಿ ರಥರಾಗಿರುವವರೇ ಅಸುರರು ಜ್ಞಾನ ಐಶ್ವರ್ಯ ಶಕ್ತಿ ವೀರ್ಯ ಭೋಗಗಳ ದೃಷ್ಟಿಯಿಂದ ಸುರನೆನಿಸಿಕೊಂಡಿರುವ ದೇವತೆಗಳು ಮಾನವರಿಗಿಂತ ಅತ್ಯಂತ ಶ್ರೇಷ್ಠರಾದರೂ ದೇಹಾದಿಗಳನ್ನೇ ತಾವೆಂದು ತಿಳಿದು ವಿಷಯ ಭೋಗಗಳಲ್ಲಿ ಮುಳುಗಿರುವುದರಿಂದ ಈ ಸುರರು ಅಸುರರೇ ಆಗಿರುತ್ತಾರೆ ಅದ್ವಿತೀಯನಾದ ಪ್ರತ್ಯಗಾತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು ಉಳಿದ ಎಲ್ಲರೂ ಅಸುರರೇ ಬ್ರಹ್ಮಜ್ಞಾನಿಗೆ ಅಜ್ಞಾನವಿಲ್ಲ ಬ್ರಹ್ಮಜ್ಞಾನಿಯು ಬ್ರಹ್ಮಸ್ವರೂಪನೇ ಆಗಿರುತ್ತಾನೆ ಈ ದೃಷ್ಟಿಯಿಂದ ನೋಡಿದಾಗ ದೇವತೆಗಳೂ ಅಸುರರೇ ಆದ್ದರಿಂದ ಮಾನವರು ದೇವತೆಗಳಾಗುವ ಪ್ರಯತ್ನವನ್ನು ಕೈಬಿಟ್ಟು ಆತ್ಮಜ್ಞಾನದಿಂದ ಮುಕ್ತರಾಗುವುದೇ ಶ್ರೇಯಸ್ಸು ಓಂ ಶಾಂತಿ 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 ಸುರೇಶ್ವರ ಸಂವತ್ಸರ ಓಂ ಕ್ರಿಯಾಫಲವಿದೆ ಶ್ರೀ ಸುರೇಶ್ವರಾಯ ನಮಃ ಚತ್ವಾರ್ಯೇವ ಕ್ರಿಯಾಣಾಂ ಹಿ ಅನಿತ್ಯಾನಿ ಫಲಾನಿ ವೈ ಕ್ರಿಯಾಫಲ ರಹಸ್ಯಜ್ಞಂ ಸುರೇಶ್ವರ ಮಹಂಭಜೆ ಜೂನ್ 5 ನೂರ ಐವತ್ತೇಳನೇ ಸಂದೇಶ ಕ್ರಿಯಾಫಲಗಳು ಈ ನಾಲ್ಕೆ ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವಿಕಾರ್ಯೋ ಉಪಾಶ್ರಯ ಕ್ರಿಯಾ ಕರೋತಿ ಗಚ್ಛತ್ ತ್ಯುನ್ಮಾರ್ಷಿ ಛಿನ್ನತೆತಿ ಪ್ರತೀಯತೆ ಮಾನಸೋಲ್ಲಾಸ ಒಂದು ಇಪ್ಪತ್ತೈದು ಅನ್ವಯಾರ್ಥ ಕ್ರಿಯಾ ಕ್ರಿಯೆಯು ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವಿಕಾರ್ಯ ಉಪಾಶ್ರಯ ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ಮತ್ತು ವಿಕಾರ್ಯಗಳೆಂಬ ಫಲಗಳನ್ನು ಉಂಟು ಮಾಡುತ್ತದೆ ಕರೋತಿ ಮಾಡುತ್ತಾನೆ ಗಚ್ಚತಿ ಹೋಗುತ್ತಾನೆ ಉನ್ಮಾಷ್ಟಿ ಉಜ್ಜುತ್ತಾನೆ ಚಿನ್ನತ್ತಿ ಕತ್ತರಿಸುತ್ತಾನೆ ಇತಿ ಎಂದು ಪ್ರತೀಯತೆ ಕ್ರಿಯೆಯು ಕಾಣುತ್ತಿದೆ ಭಾವಾರ್ಥ ಕ್ರಿಯೆಗಳಿಗೆ ಉಂಟಾಗುವ ಫಲಗಳೆಂದರೆ ನಾಲ್ಕು ವಿಧವಾಗಿರುತ್ತವೆ ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ಮತ್ತು ವಿಕಾರ್ಯಗಳು ಕ್ರಿಯೆ ಎಂದರೆ ಮಾಡುತ್ತಾನೆ ಹೋಗುತ್ತಾನೆ ಉಜ್ಜುತ್ತಾನೆ ಕತ್ತರಿಸುತ್ತಾನೆ ಎಂದೆಲ್ಲ ಪ್ರಸಿದ್ಧವಾಗಿರುತ್ತವೆಯಲ್ಲವೇ ವಿವರಣೆ ಜ್ಞಾನಕ್ಕೂ ಕ್ರಿಯೆಗಳಿಗೂ ವ್ಯತ್ಯಾಸವಿರುತ್ತದೆ ಜ್ಞಾನವು ಇದ್ದದ್ದನ್ನೇ ಬೆಳಗುತ್ತದೆ ಆದರೆ ಕ್ರಿಯೆಯು ಹೊಸದಾಗಿ ಫಲವನ್ನು ಉಂಟು ಮಾಡುತ್ತದೆ ಆ ಕ್ರಿಯಾ ಫಲಗಳು ನಾಲ್ಕು ರೀತಿಯಾಗಿರುತ್ತವೆ ಉತ್ಪಾದ್ಯ ಹೊಸದಾಗಿ ಉತ್ಪನ್ನವಾಗಬೇಕಾದ ಫಲಗಳು ಪ್ರಾಪ್ಯ ಹೊಸದಾಗಿ ಪಡೆಯಲ್ಪಡಬೇಕಾದ ಫಲಗಳು ಸಂಸ್ಕಾರ್ಯ ಸಂಸ್ಕಾರವಾಗಬೇಕಾದ ಫಲಗಳು ವಿಕಾರ್ಯ ವಿಕಾರವಾಗಬೇಕಾದ ಫಲಗಳು ಆದರೆ ಈ ನಾಲ್ಕು ಫಲಗಳು ಜ್ಞಾನದಿಂದ ಉಂಟಾಗುವುದಿಲ್ಲ ಆತ್ಮಜ್ಞಾನದಿಂದ ಉಂಟಾಗುವ ಮೋಕ್ಷವು ಈ ನಾಲ್ಕು ವಿಧದ ಫಲಗಳಿಗಿಂತ ವಿಲಕ್ಷಣವಾಗಿರುತ್ತದೆ ಆದ್ದರಿಂದ ಕೇವಲ ಕರ್ಮಗಳಿಂದ ಮೋಕ್ಷವು ದೊರಕುವುದಿಲ್ಲ ಓಂ ಶಾಂತಿ 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 ಸೂತ್ರ ಭಾಷ್ಯ ಸಂವತ್ಸರ ಭೂತೋಪದೇಶ್ಕ್ಯಸಲತ್ವೋಧಕಾಯ ಶಂಕರಾಯ ನಮಃ ಸೂತ್ರಂ ನ ಸಂಗತಂ ಶಾಸ್ತ್ರಂ ಬ್ರಹ್ಮೋಪದಿಶತಿ ಸೂತ್ರ ಕೃತಂ ಭಜೆ ಜೂನ್ ಐದು ನೂರ ಐವತ್ತೇಳನೇ ಸಂದೇಶ ವೇದದಲ್ಲಿ ಬ್ರಹ್ಮವು ಉಪದಿಷ್ಟವಾಗಿದೆ

ವೇದವು ಕ್ರಿಯೆಯನ್ನೇ ಹೇಳುತ್ತಿರುವುದರಿಂದ ಕ್ರಿಯೆಯನ್ನು ಹೇಳದೇ ಇರುವಂತಹ ವೇದಾಂತಗಳೆಲ್ಲವೂ ಅನರ್ಥಕ ಎಂದು ಪೂರ್ವ ಮೀಮಾಂಸಕರು ಹೇಳುತ್ತಾರೆ ಇದು ಸರಿಯಲ್ಲ ಏಕೆಂದರೆ ಇದನ್ನು ಏಕಾಂತದಿಂದ ಒಪ್ಪಿಕೊಂಡರೆ ಆಗ ವೇದಗಳಲ್ಲಿ ಭೂತ ವಸ್ತುಗಳನ್ನು ಹೇಳಿರುವುದೆಲ್ಲವೂ ಅನರ್ಥಕ ವ್ಯರ್ಥ ಎಂಬ ದೋಷವು ಅವರಿಗೇ ಬಂದು ಬಿಡುತ್ತದೆ ಮೀಮಾಂಸಾ ದರ್ಶನ ಶಾಸ್ತ್ರಕ್ಕೆ ಸೂತ್ರಕಾರರು ಭಗವಾನ್ ಜೈಮಿನಿ ಆಚಾರ್ಯರು ಅವರು ಧರ್ಮವೇ ವೇದಗಳ ತಾತ್ಪರ್ಯ ಎನ್ನುತ್ತಾರೆ ಧರ್ಮವೆಂದರೆ ಅನುಷ್ಠೇಯವಾದ ಕ್ರಿಯೆ ಕ್ರಿಯೆಯನ್ನೇ ವೇದವು ಹೇಳುತ್ತದೆಯೇ ಹೊರತು ಸ್ವತಃ ಸಿದ್ಧವಾದ ಪದಾರ್ಥಗಳನ್ನು ಹೇಳುವುದಿಲ್ಲ ಎಂದು ವಾದ ಮಾಡುತ್ತಾರೆ ಹೀಗಾಗಿ ವೇದವು ಬ್ರಹ್ಮವನ್ನು ತಿಳಿಸುತ್ತಿಲ್ಲ ಬ್ರಹ್ಮಜ್ಞಾನ ಮಾತ್ರದಿಂದ ಪ್ರಯೋಜನವಿಲ್ಲ ಎನ್ನುತ್ತಾರೆ ಈ ವಾದವು ಸರಿಯಲ್ಲ ಏಕೆಂದರೆ ವೇದವು ಯಜ್ಞಕ್ಕೆ ಅಂಗವಾದ ಅನೇಕ ಸಿದ್ಧ ವಸ್ತುಗಳನ್ನೂ ಉಪದೇಶಿಸುತ್ತದೆ ಸ್ವರ್ಗಲೋಕ ದೇವತೆಗಳು ಕರ್ತೃಗಳು ಇವರನ್ನು ವೇದಗಳು ತಿಳಿಸುತ್ತದೆಯಾದ್ದರಿಂದ ಆಮ್ಲಯಸ್ಯ ಕ್ರಿಯಾರ್ಥತ್ವಂ ಎಂದು ಹೇಳಿದ್ದೇ ಸರಿಯಲ್ಲ ಮೀಮಾಂಸಕರ ಈ ಸೂತ್ರವು ಮೀಮಾಂಸಕರಿಗೆ ವಿರುದ್ಧವಾಗಿದೆ ಮೀಮಾಂಸಕರಿಗೂ ಬ್ರಹ್ಮಸ್ವರೂಪವು ತಿಳಿದಿಲ್ಲ ಓಂ ಶಾಂತಿ 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 ಗುರುಸ್ತುತಿ ಸಂವತ್ಸರ ಜೂನ್ 5 ನೂರ ಸಂದೇಶ ಓಂ ಸದಾ ಜಾಗೃತಾಯ ವೇದಾಂತ ಭಾಸ್ಕರಾಯ ನಮಃ ಆತ್ಮ ಜ್ಞೇಯ ಸದಾ ಧೀರೈ ತಕ್ವಾ ನಿದ್ರಾಂ ಭಯಪ್ರದಾಂ ಗುರುವಾಕ್ಯೋಪದೇಶೇನ ವೇದಾಂತ ಭಾಸ್ಕರ ಧೀರರು ಸದ್ಗುರು ವಾಕ್ಯವನ್ನು ಶ್ರವಣ ಮಾಡಿ ಭಯಂಕರವಾದ ಅಜ್ಞಾನ ನಿದ್ರೆಯಿಂದ ಎಚ್ಚೆತ್ತು ಆತ್ಮನನ್ನು ತಿಳಿಯಬೇಕು ಓಂ ವರ್ಣಧರ್ಮ ರಹಸ್ಯ ವಿಧೇ ವಾಸುದೇವಾಯ ನಮಃ ವರ್ಣಾನಾಂ ಬ್ರಹ್ಮಣಾಂ ಸ್ವಭಾವ ಮನುಸೃತ್ಯ ಸ್ವಕರ್ಮಾಣಿ ಈತಾಚಾರ್ಯ ಗೀತಾಚಾರ್ಯ ಮಹಂ ಭಜೆ ಬ್ರಾಹ್ಮಣಾದಿ ವರ್ಣದವರಿಗೆ ಅವರವರ ಗುಣಸ್ವಭಾವಕ್ಕನುಗುಣವಾಗಿ ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ವಿಧಿಸಿದೆ ಓ ಅಸುರ ಆತ್ಮಜ್ಞಾನಹೀನೇ ಇತಿ ಬ್ರ ಧೈರ್ಯೇಣ ಶಂಕರಂ ನೋಮಿ ಸದ್ಗುರುಂ ಆ ಸುರರು ಆತ್ಮಜ್ಞಾನ ರಹಿತರಾದ್ದರಿಂದ ಅಸುರರೇ ಎಂದು ಧೈರ್ಯವಾಗಿ ಸಾರುತ್ತಿರುವ ಶಂಕರ ಸದ್ಗುರುಗಳನ್ನು ನಮಿಸುತ್ತೇನೆ ಓಂ ಕ್ರಿಯಾಫಲವಿದೆ ಶ್ರೀ ಸುರೇಶ್ವರಾಯ ನಮಃ ಚಪ್ಪರ್ಯ ಕ್ರಿಯಾಣಾಂ ಹಿ ಅನಿತ್ಯಾನಿ ಫಲಾನಿ ವೈ ಕ್ರಿಯಾಫಲ ಸುರೇಶ್ವರಮಹಂ ಸುರೇಶ್ವರ ಕರ್ಮಗಳ ಫಲಗಳು ನಾಲ್ಕೇ ವಿಧವಾಗಿರುತ್ತವೆ ಇವೆಲ್ಲವೂ ಅನಿತ್ಯ ಎಂದು ಕರ್ಮಫಲ ರಹಸ್ಯವಿದರಾದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ ಓಂ ಶಾಂತಿ 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 ಸುಭಾಷಿತ ಸಂವತ್ಸರ ಜೂನ್ ಐದು ನೂರ ಐವತ್ತೇಳನೇ ಸಂದೇಶ ಪ್ರಪಂಚವೇ ಸ್ವದೇಶ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರ ಪಾರ್ವತಿ ದೇವಿಯೇ ನಮಗೆ ತಾಯಿಯು ದೇವನಾದ ಪರಮೇಶ್ವರನೇ ತಂದೆಯು ಶಿವಭಕ್ತರೆಲ್ಲರೂ ನಮಗೆ ನೆಂಟರು ಮೂರು ಲೋಕಗಳು ನಮಗೆ ಸ್ವದೇಶವು ಸಾಮಾನ್ಯವಾಗಿ ಮನುಷ್ಯನಿಗೆ ತಾನು ತನ್ನ ತಾಯಿ ತನ್ನ ತಂದೆ ತನ್ನ ನೆಂಟರಿಷ್ಟರು ಎಂದು ಇಷ್ಟರಲ್ಲಿಯೇ ತನ್ನ ಸಂಸಾರವೆಲ್ಲವೂ ಮುಗಿದು ಹೋಗುತ್ತದೆ ಇತರರ ಬಗ್ಗೆ ತಾನು ಚಿಂತಿಸುವುದೇ ಇಲ್ಲ ಇದು ಸಂಕುಚಿತ ಭಾವನೆ ಇದು ಸರಿಯಲ್ಲ ಮನುಷ್ಯನಿಗೆ ವಿಶಾಲ ದೃಷ್ಟಿಯು ಬೇಕು ಈ ವಿಶಾಲ ದೃಷ್ಟಿಯನ್ನು ಬೆಳೆಸಿಕೊಳ್ಳುವ ಸುಲಭ ಉಪಾಯವನ್ನು ಇಲ್ಲಿ ತಿಳಿಸಿದೆ ಪಾರ್ವತೀ ದೇವಿಯೇ ನಮ್ಮ ತನಗೆ ತಾಯಿ ಜಗಜ್ ಜನನಿಯಾದ ಮಹಾತಾಯಿ ಪಾರ್ವತಿ ದೇವಿ ಎಲ್ಲ ಸ್ತ್ರೀಯರಿಗೂ ಆದರ್ಶಗಳೇ ಪಾರ್ವತಿ ದೇವಿ. ಇವಳೇ ನಮಗೆ ತಾಯಿ ಎನ್ನುವ ಉದಾರ ಭಾವನೆ ಇರಬೇಕು ಆಗ ಎಲ್ಲ ಸ್ತ್ರೀಯರನ್ನು ತಾಯಿಯಂತೆ ಕಾಣಬಹುದಲ್ಲವೇ ಪರಮೇಶ್ವರನೇ ನನಗೆ ತಂದೆ ಪರಮೇಶ್ವರನೆಂದರೆ ವಿಶ್ವನಾಥ ವಿಶ್ವಕ್ಕೆ ತಂದೆ ಪರಮಶಿವ ಹದಿನಾಲ್ಕು ಲೋಕಗಳಿಗೂ ಒಡೆಯನಾದ ಪರಮೇಶ್ವರನಲ್ಲಿ ನಮಗೆ ತಂದೆ ಎಂಬ ಭಾವನೆಯು ಬರಬೇಕು ಎಲ್ಲ ಹಿರಿಯರಲ್ಲೂ ನಮಗೆ ಪಿತೃಭಾವನೆಯು ಬರಬೇಕು ಶಿವಭಕ್ತರೇ ನಮಗೆ ನೆಂಟರಿಷ್ಟರು ಎಲ್ಲೆಲ್ಲಿ ಎಷ್ಟೆಷ್ಟು ಶಿವಭಕ್ತರಿದ್ದಾರೆಯೋ ಅವರೆಲ್ಲರೂ ನಮಗೆ ಅಣ್ಣ ತಮ್ಮಂದಿರಂತೆ ನಮ್ಮ ಪರಿಚ್ಛಿನ್ನ ಭಾವನೆ ತೊಲಗಿ ಮನಸ್ಸು ವಿಶಾಲವಾಗಬೇಕು ಆಗ ಎಲ್ಲರನ್ನೂ ಪ್ರೀತಿಸುವ ಕಲೆಯು ಸ್ವಾಭಾವಿಕವಾಗುತ್ತದೆ ಮೂರು ಲೋಕಗಳು ತನ್ನ ದೇಶವೆಂಬ ವ್ಯಾಪಕ ದೃಷ್ಟಿಯೂ ಬರುತ್ತದೆ ಮನುಷ್ಯನು ಉದಾರ ಭಾವನೆಯಿಂದ ಎಲ್ಲರನ್ನೂ ಪ್ರೀತಿಸಬೇಕು ॐ शान्तिः ॐ शान्ति शान्ति श्रीसद्गुरुचरणारविन्दार्पणमस्तु